हाय हेलो फ्रेंड्स, वेलकम बैक टू मई चानल। एलू एलू कूड़ा चेनार अंत भावस्ता इवतु नचरिया निम जो शेरमी बेगे बेगे हाँ कदू डईरी हालाकि अदादे टी मीनि टी माड़ी ना कुू आगे तोट के टीन प्लास्कोगती मनलू और नान मन केस मुगसी हू कीलोदू अरे नानू कूड़ा होती ना दिनचरिया बेगिंद संजे वर्गू केस कूड़ा केस मुगल हलियली सिटियल बेगे मत संजे केस मध्यान फ्री आगे रेस्ट मतरे हलियल आगोल नहीं बेगिंद संजे वर्गूलस एक्स्ट्रा बरतमे टी ए प्लास्क हाकि कल चिनिम एबिड़ता नानी तेबिड़ता नान पकदलैे ಅವಳನ್ನ ನಗಿಸ್ತಾ ಬೆಳಗಿನ ಜಾವ ಎಬ್ಬಿಸ್ತೀನಿ ಮತ್ತೆ ಬೆಳಗಿಂದ ಸಂಜೆವರೆಗೂ ನಗ್ತಾ ಇರ್ತಾಳೆ ಅಳ್ತಾ ಮಕ್ಕಳು ಎದ್ದೇಳ್ಬಾರ್ದು ಬೆಳಗಿಂದ ಸಂಜೆವರೆಗೂ ಅಳ್ತಾ ಇರ್ತಾರೆ ಅವಳು ಎದ್ದಿದಾದ್ಮೇಲೆ ಹಾಸಿಗೆ ಎಲ್ಲ ಮಡಚಿ ಎತ್ತಿರ್ತೀನಿ ಅದಾದ್ಮೇಲೆ ಈಚಿನ ಕೆಲಸ ಈಚೆ ಹಸುವನ್ನು ಕಟ್ಟಾಕೋದ್ರಿಂದ ಹಸು ಮತ್ತು ಕುರಿ ಎಲ್ಲ ಕಟ್ಟಾಕ್ತೀವಿ ಒಳಗಡೆನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದಾದ್ಮೇಲೆ ನಾನು ಅಡುಗೆ ಮಾಡೋದಕ್ಕೆ ಬರೋದು ನಮ್ಮದು ತುಂಬ ಚಿಕ್ಕ ಮನೆ ಇನ್ನು ಮನೆ ಕಟ್ಟಿಲ್ಲ ಮನೆ ಕಟ್ಟೋ ಪ್ಲಾನ್ ಇದೆ ಅದು ಇನ್ನು ಅಡ್ಜಸ್ಟ್ ಆಗಿಲ್ಲ ಕಟ್ಟೋದಕ್ಕೆ ಒಂದು ರೂಮು ಒಂದು ಹಾಲು ಹಾಗೇನೆ ಒಂದು ಅಡಿಗೆ ಮನೆ ಇದೆ ಅಷ್ಟೇ ಚಿಕ್ಕ ಮನೆ ಆಸ್ಕೆ ಎಲ್ಲ ಸುತ್ತಿದ ಆದಮೇಲೆ ಅವರಿಬ್ಬರು ಈಚೆ ಕಿತ್ಲಾಡ್ತಾ ಇದ್ದರು ಸೆಂಟ್ರಲ್ ಹೋಗಿ ಅವರಿಬ್ಬರು ಜಗಳ ಬಿಡಿಸಿ ಅದಾದಮೇಲೆ ಬಂದು ಮತ್ತೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ ಮಕ್ಕಳಿಬ್ಬರ ಜೊತೆ ಕೆಲಸ ಮಾಡೋದಂದ್ರೆ ಒಂದು ಸ್ವಲ್ಪ ಕಷ್ಟ ಇರುತ್ತೆ ಹಾಗೇನೆ ಸ್ವಲ್ಪ ಕೋಪ ಬರುತ್ತೆ ಕೋಪ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇರಬೇಕು ಇಬ್ಬರ ಜೊತೆ ವಿಡಿಯೋ ಮಾಡೋದಕ್ಕೆ ಆ ಕಡೆ ಇಟ್ಟಿದ್ದೆ ಫೋನು ಅದಾದಮೇಲೆ ಈ ಕಡೆ ಕಿಟಕಿಯಲ್ಲಿಟ್ಟು ಮತ್ತೆ ವಿಡಿಯೋನ ಮಾಡಿದೆ ಅವಳು ಗಲಾಟೆ ಮಾಡ್ತಿದ್ಲು ಅವಳನ್ನ ಎತ್ಕೊಂಡು ಈಚೆ ಬಂದು ಮತ್ತೆ ಸುಧಾರಿಸಿದ ಆದಮೇಲೆ ನಾನು ಈಚೆ ಕಲ್ಲುಗಳನ್ನು ತೊಳೆಯೋದಕ್ಕೆ ಬಂದೆ ನಾವು ಹಸು ಕಟ್ಟಾಕೋದ್ರಿಂದ ಈ ರೀತಿ ಇರುತ್ತೆ ನಮ್ಮ ಮನೆ ಹತ್ರ ಹಳ್ಳಿಯಲ್ಲಿ ನಿಮಗೆ ಬೇಜಾರಾಗ್ಬೋದು ಆದರೆ ಹಳ್ಳಿಯಲ್ಲಿ ಇದೆಲ್ಲ ಸರ್ವಸಾಮಾನ್ಯ ಅಲ್ವಾ ಅದಾದಮೇಲೆ ಕಸ ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸಿ ಅದಾದಮೇಲೆ ಎಲ್ಲ ಕಲ್ಲನ್ನೆಲ್ಲ ತೊಳಿಬೇಕು ನಮ್ಮದು ಟಿಲ್ಲರ್ ಇದೆಯಲ್ಲ ಟಿಲ್ಲರ್ ನಿಲ್ಲಿಸೋದಕ್ಕೆ ಜಾಗ ಮನೆ ಹತ್ರನೇ ಇನ್ನೇ ಬೇರೆ ಎಲ್ಲೋ ಜಾಗ ಇಲ್ಲ ಆದ್ದರಿಂದ ಇಲ್ಲೇ ನಿಲ್ಲಿಸ್ತೀವಿ ಟಿಲ್ಲರಲ್ಲಿ ಹಸುಗೆ ಮೇವು ಹಾಕ್ತೀವಿ ಹಸು ಕೆಳಗಡೆ ಕುರಿಗೆಲ್ಲ ಮೇವು ಹಾಕ್ಕೊತೀರಿ ನನಗೆ ಬಾಗಿಲ ಹತ್ರ ರಂಗೋಲಿ ಹಾಕೋದಕ್ಕೆ ಇಷ್ಟೇ ಜಾಗ ಇರೋದು ಅದಾದಮೇಲೆ ಹಾಲು ಕ್ಯಾನು ಮತ್ತು ಹಾಲು ಬಕೆಟೆಲ್ಲ ಉಜ್ಜಿ ಎತ್ತಿಟ್ಬಿಟ್ಟು ಹಸುಗೆ ನೀರಿಟ್ಟಿರೋ ಬಕೆಟೆಲ್ಲ ಉಜ್ಜಿ ಎತ್ತಿಟ್ಬಿಟ್ಟು ಕಲ್ಲುಗಳೆಲ್ಲ ನೀಟಾಗಿ ಕಸ ಗುಡಿಸಿ ಕಲ್ಲನ್ನೆಲ್ಲ ತೊಳೆದು ಅದಾದಮೇಲೆ ಹಸುಗೆ ಮೇವು ಹಾಕೋದಿದ್ರೆ ಹಾಕೋದು ಸಗಣಿ ಎತ್ತೋದು ಅದೆಲ್ಲ ಕೆಲಸ ಮುಗಿಸಿ ನಾನು ಅಡುಗೆ ಮಾಡೋದಕ್ಕೆ ಬರೋಷ್ಟೊತ್ತಿಗೆ 8 ಗಂಟೆ ಅಥವಾ 8:15 ಅಥವಾ 7:30 ಈ ರೀತಿ ಆಗುತ್ತೆ ಆದಷ್ಟು 5:30 5:30ಗೆ ಎದ್ದೇಳೋದು ಕೂಡ ನಮ್ಮನೇಲಿ ಕೆಲಸ ಅಷ್ಟೇ ಇರುತ್ತೆ ಡ್ರಮ್ಮಿಂದ ಪೈಪ್ ಹಾಕ್ಕೊಂಡು ಪೈಪ್ನಲ್ಲಿ ಈಸಿಯಾಗಿ ತೊಳ್ಕೊಂಬಿಡ್ತೀನಿ ಬಕೆಟಲ್ಲಿ ಎತ್ಕೊಂಡು ತೊಳೆಯೋದಂದ್ರೆ ಸ್ವಲ್ಪ ಲೇಟ್ ಆಗುತ್ತಂತ ಪೈಪ್ ಹಾಕ್ಕೊಂಬಿಡ್ತೀನಿ ಕಲ್ಲನ್ನೆಲ್ಲ ತೊಳೆದಿದ್ದಾದಮೇಲೆ ಈ ರೀತಿ ಒಂದು ಚೀಲ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಒಂದು ಸಿಂಪಲ್ಲಾಗಿ ಗೇಟ್ ಹತ್ತಿರ ಒಂದು ರಂಗೋಲಿ ಹಾಕ್ತೀನಿ ಈ ಕಡೆ ಎಲ್ಲ ಸಾಮಾನು ತೊಳ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ತೀವಿ ನಮ್ಮ ಮನೇಲಿ ಸಿಂಕ್ ಇಲ್ಲ ಅದಾದಮೇಲೆ ಕಲ್ಲೆಲ್ಲ ತೊಳೆದು ಈಚೆ ರಂಗೋಲಿ ಹಾಕಿದಾದಮೇಲೆ ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲಿ ಹಾಕೋದು ಮನೇಲಿ ಕಸ ಗುಡಿಸೋದು ಈ ರೀತಿ ಕೆಲಸ ಇರುತ್ತೆ ಅದಾದಮೇಲೆ ಅಡುಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಬಾಗಿಲೆಲ್ಲ ಬೇಗನೆ ತೊಳೆದು ಬಾಗಿಲಿಗೆ ಅರಿಶಿನ ಸ್ವಲ್ಪ ಹಚ್ಚಿದ್ದೆ ನನಗೆ ಬಾಗಿಲಿಗೆಲ್ಲ ಶನಿವಾರ ಅಥವಾ ಶುಕ್ರವಾರ ಮಂಗಳವಾರ ಮಾತ್ರನೇ ರಂಗೋಲಿ ಪುಡಿ ಹಾಕ್ತೀನಿ ಬೇರೆ ದಿನದಲ್ಲಿ ಚಾಪಿಸಲ್ಲಿ ಒಂದು ರಂಗೋಲಿಯನ್ನು ಹಾಕ್ಬಿಡ್ತೀನಿ ಮೊಳಕೆ ಕಟ್ಟಿದ್ದೆ ಕಡಲೆಕಾಳು ಮತ್ತು ಬಟಾಣಿಯನ್ನು ಇವತ್ತು ಸಿಂಪಲ್ಲಾಗಿ ಒಂದು ಮಸಾಲೆಯನ್ನು ಇಟ್ಬಿಟ್ಟು ಸಾಂಬಾರು ಮಾಡ್ತೀನಿ ಸಾಂಬಾರು ಮತ್ತು ಮುದ್ದೆ ಮಾಡಿಬಿಡ್ತೀನಿ ಒಂದೇ ಟೈಮ್ 2 ಟೈಮ್ ಸಾಂಬಾರು ಆಗುತ್ತಲ್ಲ ಟಿಫನ್ ಮಾಡೋದು ಆದಷ್ಟು ಕಮ್ಮಿ ಈಗ ಯಜಮಾನರು ಕೆಲ್ಸಕ್ಕೋಗೋದ್ರಿಂದ ಅವ್ರಿಗೆ ಟಿಫನ್ ಮಾಡಬೇಕು ಅವ್ರಿಗೇನಾದರೂ ಚಿತ್ರಾನ್ನ ಅಥವಾ ಟೊಮೆಟೊ ಬಾತ್ ಈ ರೀತಿ ಏನಾದರೂ ಅವ್ರಿಗೊಬ್ಬರಿಗೆ ಬಾಕ್ಸ್ಗೆ ಮಾಡಿಕೊಟ್ಟು ನಮಗೆ ಮಾಮೂಲಿಯಾಗಿ ಮುದ್ದೆ ಸಾಂಬಾರು ಮಾಡ್ತೀನಿ ಅಪ್ಪ ಅಮ್ಮನಿಗಿಬ್ಬರಿಗೂ ಮುದ್ದೆನೇ ಬೇಕು ಅವರು ಟಿಫನ್ ಅಷ್ಟು ಕೇಳಲ್ಲ ಆದ್ದರಿಂದ ಅವ್ರಿಗೆ ಮುದ್ದೆ ನಾವು ಟಿಫನ್ ಮಾಡಿದ್ರೂ ಕೂಡ ಅವ್ರಿಗೆ ಸಪ್ರೇಟಾಗಿ ಮುದ್ದೆ ಸಾಂಬಾರು ಮಾಡಲೇಬೇಕು ಈ ರೆಸಿಪಿಯನ್ನು ನಾನು ಒಂದು ಸಲ ಶೇರ್ ಮಾಡಿದ್ದೆ ನೀವು ನೋಡಿಲ್ಲ ಅಂದರೆ ನೋಡಿ ಹೇಗಿತ್ತು ಅಂತ ತಿಳಿಸಿ ನಿಮಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ
ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ತುಂಬ ಚೆನ್ನಾಗಿ ವಿಡಿಯೋಸ್ ನೋಡ್ತಿಲ್ಲ, ಬಟ್ ನೋಟಿಫಿಕೇಶನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ತ್ರಿಶಾಂತಮ್ಮು, ಮತ್ತು ಯೆಲ್ಲೋ ಕಲರ್ ಇರೋದು ಐಶ್ವರ್ಯ ಟು ಅಂತ. ಈಗ ಅದು ನಮ್ಮ ತೋಟದಲ್ಲಿ ಇದು ಆಲ್ರೆಡಿ ಬರ್ತಾ ಇದೆ ಹೂವು. ವ್ಲಾಗ್ ಮತ್ತು ವಿಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ, ಅದೆಲ್ಲ ಕೆಲಸ ಮುಗಿದಿದ್ದಾದಮೇಲೆ ಹಸು ಕೆಲಸ ಇರುತ್ತೆ. ಹಸು ಹತ್ರ ಸಗಣಿ ಎತ್ತೋದು, ಮತ್ತು ಮೇವು ಹಾಕೋದು, ನೀರಿಡೋದು, ಈ ರೀತಿ ಕೆಲಸ ಇರುತ್ತೆ. ಹಸು ಹತ್ರ ಕೆಲಸ ಮುಗಿದಿದ್ದಾದಮೇಲೆ ಮತ್ತೆ ಒಳಗಡೆ ಕೆಲಸ ಮಕ್ಕಳದು. ಹಾಗೆಯೇ ಅಕಸ್ಮಾತ್ ಕೆಲಸ ಇಲ್ಲ ಮುಗಿದ್ರೆ ತೋಟದ ಹತ್ರ ಹೋಗಬೇಕು. ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿ ಅದಾದಮೇಲೆ ಮಧ್ಯಾಹ್ನ ಮೇಲೆ ತೋಟಕ್ಕೆ ಹೋದೆ ಹೂವು ಕೀಳೋದಿತ್ತು. ನಮ್ಮದು ದೇವ್ರ ಮನೆ ಇಲ್ಲ ಏನಿಲ್ಲ, ಗೋಡೆಗೆ ಒಂದು ಸ್ಟ್ಯಾಂಡ್ ಹಾಕಿದ್ದೀವಿ ಕಳಶ ಇಡೋದಕ್ಕೆ. ಫೋಟೋಸನ್ನು ಮೊಳೆಗೆ ಹಾಕಿದ್ದೀವಿ. ಇನ್ನು ದೇವ್ರ ಮನೆ ಇಲ್ಲ ಏನಿಲ್ಲ, ಸಿಂಪಲ್ಲಾಗಿ ಹಳ್ಳಿಯಲ್ಲಿ ನಮ್ಮದೊಂದು ಅಡುಗೆ ಮನೆ, ಒಂದು ಹಾಲು ಮತ್ತು ಒಂದು ರೂಮ್ ಇದೆ, ಉಳು ಮನೆ ಇದೆ. ಆದರೆ ಉಳು ಮನೆ ಅಲ್ಟ್ರೇಷನ್ ಮಾಡಿಸಿಲ್ಲ, ಈಗ ಉಳು ಮೇಯಿಸ್ತಿಲ್ಲ ನಾವು. ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.